ಎಲ್ಲ ಅದು ಇದು ಸುಮ್ಮನೆ ಆ ಜಿ ಎಸ್ ಟಿ ಜಿ ಎಸ್ ಟಿ ಅಪ್ಪಣ ತರ್ತ ಆ ತರ್ತ ಸುಮ್ಮನೆ ಎಲೆಕ್ಷನ್ ಬಂದಾಗ ಬಂದಾಗ ಅಂತ ಹೇಳಿ ಮೋಸ ಮಾಡಿ ಮೋಸ ಮಾಡಿ ಜನಗಳಿಗೆ ಇವಾಗ ಶ್ರೀರಾಮನದು ಒಂದು ಗುಡಿ ಕಟ್ಟಿಸಿದ ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ಅದೇ ಹಂಗೆ 2000 ತಿನ್ನಕ ಕರೆಂಟ್ ಬಿಲ್ಲು ಬಸ್ಸಿಂದೆಲ್ಲ ಫ್ರೀ ಮಾಡ್ಯಾರ 5 ವರ್ಷದ ಕಾಂಗ್ರೆಸ್ಗೆ ನಮ್ಗೆ ಯಾರಿಗೆ ಮನಸ್ಸಿಗೆ ಇಷ್ಟ ಆಗತ್ತ ಅವ್ರಿಗೆ ಮಾತ್ರ ಹಾಕೋದು ನಾವು ಅವ್ರನ್ನ ಮಾತಾಡ್ದೇನೆ ನಡೀತಾವೆ ಅದಕ್ಕೆ ನಾವು ಹೋಗ್ತೀವಿ ಈ ಸರ್ ಏನೋ ಮಾಡಲಿ ಈಗಲ್ಲ ಇನ್ನೂ 10 ವರ್ಷ ಆದ್ರೆ ಇನ್ನು ಕಾಂಗ್ರೆಸ್ಸೇ ಇರ್ತದೆ ಆ ಸರ್ಕಾರದ ರೊಕ್ಕ ಕಟ್ಟಿ ಮಾಡ್ಬೇಕಂಬದು ಏನಿತ್ತು ಗುಡಿ ಕಟ್ಟಕ್ಕ ಅದನ್ನೇ ಒಂದು ಬಡವ್ರದ್ದು ಹಾಸ್ಪಿಟ್ಲಿಗೆ ಕಟ್ ಮಾಡಲು ಕಾಲೇಜ್ ಕಟ್ಟಲಿ ಹುಡುಗರಿಗೆ ಓದಕ್ಕ ಬಳ್ಳಾರಿ MP ನೋಡಿದ್ರ ನೀವು ನೋಡಿಲ್ಲ ನೋಡಿಲ್ಲ ನಿಮ್ಗೆ MP ನೋಡಿದೀವಿ ಆತ ಹಡಗ್ಲಾಗ ಇದ್ದಾರೆ ಹಡಗ್ಲಿಂದ ಬೇಸಿ ಒಳ್ಳೆ ಕೆಲಸ ಅಲ್ಲೇ ಮಾಡೋದು ಇಂದ ಈ ಕಡೆ ಅಂತ ಏನೇ ಇಲ್ಲ ಹಡಗ್ಲಿ ಅದು ಹೇಳ್ಬೇಕಂದ್ರೆ ಯಾವ ಫಂಕ್ಷನ್ಗೆ ಬಂದಿಲ್ಲ ಯಾವ್ದಕ್ಕೆ ಬಂದಿಲ್ಲ ಇಲ್ಲ ನೋಡಿಲ್ಲ ನೋಡಿಲ್ಲ ಸರ್ ನೋಡಿಲ್ಲ ನೋಡಿಲ್ಲ ಇದೇ ಫಸ್ಟ್ ಟೈಮ್ ಈಗ ಯಾರು ಸಿದ್ದರಾಮಯ್ಯ ಅಲ್ಲ MP 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 ಯಾರು MP ನೋಡಿಲ್ಲ ಓದ್ಸಲ್ಲ ಗೊತ್ತಿಲ್ಲ ಗೊತ್ತಿಲ್ಲ MP 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 ನೋಡಿಲ್ಲ ನೋಡಿಲ್ಲ ಆತನ ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ ಅವ್ರು ನೋಡಿಲ್ಲ ಅವ್ರ ಹೆಂಗಿದ್ದಾರೆ ಗೊತ್ತಿಲ್ಲ ನೋಡಿಲ್ಲ ಅಲ್ಲ MP ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡಿದಾರೆ ಈ ಭಾಗದ ಏನಾದ್ರು ಗೊತ್ತಾ ಏನಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅದೇನು ಏನು ಮಾಡಿಲ್ಲ ಬಿಡ್ರಿ ಅವ್ರು ಏನು ಮಾಡಿಲ್ಲ ಮಾಡೋರು ಅವ್ರ ಕೈಲಾದಷ್ಟು ಆದ್ರೆ ಮತ್ತೆ ಈಗ ಮತ್ತೆ ಅಲ್ಲ ಕಾಲ ಬದಲಾವಣೆ ನಡೆಸ್ತಾರೆ ಇಲ್ಲ ಅವ್ರು ಮಾಡಷ್ಟು ಮಾಡ್ಯಾರ ಇವರು ಮಾಡಷ್ಟು ಮಾಡ್ತಾರೆ ಕೆಲವೊಂದು ರೈತರಿಗೆ ಸ್ವಲ್ಪ ಇವರು ಇದು ಕಾಂಗ್ರೆಸ್ ಮೋದಿ ಅವರು ಏನು ಮಾಡಿದ್ರು 15,000 ಆಗ್ತೀವಿ ಅಂತ ಅವರು ಸ್ವಲ್ಪ ಇದು ಮಾಡಿದ್ರು ಬಟ್ ಇದು ಒಳ್ಳೆಯದು ಅದ್ರ ಬಗ್ಗೆ ಜಾಸ್ತಿ ಅನುಭವ ಈಗ ಇದು ಯಾರು ಮಾಡಿದ್ರಪ್ಪ ಈ ಥರ ಅಂತ ಇರ್ತದಲ್ಲ ಪ್ರೂಫ್ ಆರು ಎಷ್ಟು 11 ತಾಲೂಕಿಗೆ ಆತ MP ಇದ್ದು ಎಲ್ಲಿ ಏನು ಮಾಡೋಣ ಜನಕ್ಕೆ ಅನುಕೂಲ ಅಂತ ಏನು ಮಾಡಿಲ್ಲ ಎಲ್ಲ ಅದು ಇದು ಸುಮ್ಮನೆ ಆ ಜಿ ಎಸ್ ಟಿ ಎ ಜಿ ಎಸ್ ಟಿ ಕಪ್ಪಣ ತರ್ತ ಅದು ತರ್ತಂತ ಸುಮ್ಮನೆ ಎಲೆಕ್ಷನ್ ಬಂದಾಗ ಬಂದಾಗ ಅಂತ ಹೇಳಿ ಮೋಸ ಮಾಡಿ ಮೋಸ ಮಾಡಿ ಜನಗಳಿಗೆ ಇವಾಗ ಶ್ರೀರಾಮನದು ಒಂದು ಗುಡಿ ಕಟ್ಟಿಸಿದ ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ಅದೇನು ಆ ಸರ್ಕಾರದ ರೊಕ್ಕ ಕಟ್ಟಿ ಮಾಡ್ಬೇಕಂಬದು ಏನಿತ್ತು ಗುಡಿ ಕಟ್ಟಕ್ಕ ಅದನ್ನೇ ಒಂದು ಬಡವ್ರದ್ದು ಹಾಸ್ಪಿಟ್ಲಿಗೆ ಕಟ್ ಮಾಡಲು ಕಾಲೇಜ್ ಕಟ್ಟಲಿ ಹುಡುಗರಿಗೆ ಓದಕ್ಕ ಅವ್ರು ಏನಂತ ಹೇಳಂತ ಕೆಲಸ ಮಾಡಿಲ್ಲ ಅವರು ಅವರಿಗೆಲ್ಲ ನಮ್ಮ ಕಡೆ ತಗೊಂಡು ನನಗೆ ಅಂತ ಬಗ್ಗೆ ಮಾಹಿತಿ ಇಲ್ಲ MP ಅವರು ಯಾರಿಗೆ ಗೊತ್ತು ಮಾಡ್ತಾನೋ ಬಿಡ್ತಾನೋ ಹೆಂಗೆ ಹೇಳ್ಬೇಕಪ್ಪ ಏನು ಗೊತ್ತಿಲ್ಲ ಒಟ್ಟು ಅವ್ರು ನೋಡಿಲ್ಲ ನೀವು ಹೆಂಗದಾರ ನೋಡಿ ಏನು ಕೆಲಸ ಮಾಡ್ಯಾರಪ್ಪ ಎಲ್ಲ ಬಂಗಾರ ಬಿಗಿಸ್ಕೊಂಡು ಕುಂತಿದ್ರು ಅಷ್ಟೇ ಅವ್ರು ಏನು ಮಾಡಿಲ್ಲ ಅವ್ರೂ ಕೆಲಸ ಕಲ್ತಾರೆ ಇನ್ನೊಬ್ಬರ ಹತ್ರ ಕೇಳೋದು ಬೇಡ ಈ ಕೆಲಸ ಮಾಡಿ ದುಡಿದ ಅಂತ ಹೇಳ್ತಾರೆ ನಾವು ಹೋದಾಗ ಅವರೇ ನಡೆಸ್ತಾರೆ ಯಾವ ಪಕ್ಷ ಸಪೋರ್ಟ್ ಮಾಡ್ತೀರಿ ಯಾವುದು BJP ಎದಕ್ಕೆ ಗೊತ್ತಾ ಅವನ ಪಾಪ ಬ್ಯಾಗಿದ್ದ ಅಕ್ಕಿ ಪಕ್ಕಿ ಕಾಸ್ತಾರೆ ನೋಡ್ರಿ ಬಂದು ಬಿಡ್ತಾವ ಇವ್ರ ರೊಕ್ಕ ಪಕ್ಕ ಏನು ಹೇಳಬಹುದು ಯಾಕೆ ಯಾರು ಯಾಕ್ತೀರಿ ಅಂದ್ರೆ ಏನೋ ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಯಾಕೆ ಒಳ್ಳೇದು ಯಾರು ಮಾಡ್ತಾರೋ
ಅಲ್ಲ ಈಗ ಚುನಾವಣೆ ಹತ್ರ ಬಂತಲ್ಲ, ಇನ್ನು ಯೋಚನೆ ಮಾಡಿದ ತಪ್ಪಂಗಿಲ್ಲ. ಎಲ್ಲ ರೇಟ್ಗಳು 70 ರೂಪಾಯಿ ಅಕ್ಕಿ ಆಗ್ಯಾವ ಇವಾಗ ಅಂತ ಕೇಳಿದ್ರು, ಇನ್ನೇನ್ ಮಾಡಕ್ಕಾಗಲ್ಲ. ನಾವೊಬ್ರು ಹಾಕದೇ ಮುಂದಕ್ಕೆ ಬರಲ್ಲ ಅವ್ರು, ಯಾರನ್ನಾಗ್ಲಿ ಬಿಜೆಪಿ ಆಗ್ಲಿ ಹಸ್ತ ಆಗ್ಲಿ ಒಬ್ರು ಒಬ್ರಲಿಂದ ಆಗ್ತದ ನಡಂಗಿಲ್ಲ. ಬಡವರು ಭದ್ರ ಅದಾರ, ದುಡ್ಕೊಂಡು ತಿನ್ನಕ್ಕೆ ಎಲ್ಲ ನಾವು ಫ್ಯಾಕ್ಟ್ರಿಗಳು ಮಾಡ್ಬೇಕು. ಹೌದಾ, ಹೆಣ್ಮಕ್ಳಿಗೆ ಒಂದೇ ಒಳ್ಳೇದಾಗ್ಬಿಡುತ್ತೆ ಅಂತಂದ್ರೆ ಗಂಡಮಕ್ಳು ಎಲ್ಲಿ ಹೋಗ್ಬೇಕು? ಅವ್ರಿಗೊಂದು ಒಳ್ಳೇದಾಗ್ಬೇಕು. ಹೌದಾ, ಗಂಡಮಕ್ಳು ದುಡಿದ್ರೆ ನಾವು ಹೆಣ್ಮಕ್ಳು ಹೊಟ್ಟೆ ತುಂಬ ಉಂಟು. ಅವ್ರು ಕೊಟ್ಟಿದ್ದು 2000 ನಾವು ಫ್ರೀ ಅಡ್ಡಾಡೋದು ಅದು ಅವ್ರು ಇಲ್ಲ. ದುಡ್ಕೊಂಡು ಹುಡುಗರು ಜಗ್ಗಿ ಜನ ಇದಾರೆ, ಅವ್ರಿಗೆ ಕೆಲಸಗಳು ಕೊಡಿಸ್ಬೋದು. ಇಲ್ಲ ಬಡವ್ರ ಬಗ್ಗೆ ದುಡ್ಕೊಂಡು ತಿನ್ನಕ್ಕೆ ಎಲ್ಲ ನಾವು ಫ್ಯಾಕ್ಟ್ರಿಗಳು ಓಪನ್ ಮಾಡ್ಬೋದು. ಗಂಡಮಕ್ಳಿಗೆ ದುಡ್ಕೊಂಬರ್ತಾರೆ, 2000 ರೂಪಾಯಿ ಕೊಟ್ಟರು ಬಸ್ ಫ್ರೀ ಮಾಡಿದ್ರು, 2000 ರೂಪಾಯಿ ತಗೊಂಡು ಹೆಣ್ಮಕ್ಳು ಮನೆ ಗಂಡಮಕ್ಳು ಗುಣ ಕಲ್ದಂಗ ತಿರ್ಗಾಕ್ ಹೋಗ್ತಾರೆ. ಅದು ಅವಸರ ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕಿಂತ ಬಿಜೆಪಿ ಸರ್ಕಾರವೇ ಚೆನ್ನಾಗಿ. 2000 ರೂಪಾಯಿ ಕೊಡ್ತಾರ, ಬಸ್ ಫ್ರೀ ಮಾಡ್ಯಾರ, ಎಲ್ಲ ವೇಸ್ಟ್. ಬಡವ್ರಿಗೆ ಒಳ್ಳೇದು ಮಾಡ್ಯಾರ ಸರ್. ಬಿಜೆಪಿ ಸರ್ಕಾರ ಮೋದಿ ಬರ್ಬೇಕು, ಮೋದಿ ಬರ್ಬೇಕು, ಒಳ್ಳೆ ಅಭಿವೃದ್ಧಿ ಕೆಲಸ ಒಳ್ಳೆ ಮಾಡ್ರ. ಇವಾಗ ಮನೆ ಮಕ್ಕಳು ನಮಗೆ ನೋಡವಲ್ವ, 2000 ಹಾಕಕತ್ತಾರ ತಿನ್ನಾಕ. ಕರೆಂಟ್ ಬಿಲ್ಲು ಬಸ್ಸಿಂದೆಲ್ಲ ಫ್ರೀ ಮಾಡ್ಯಾರ 5 ವರ್ಷದ ತನಕನ, ಮತ್ತೆ ಎಲ್ಲ ಸೌಲಭ್ಯ ಮಾಡ್ಯಾರ. ಕೈನಾದೆ ನಮಗೆ ಗಟರ್ ಕೂಡ ಕಟ್ಸ್ಕೊಟ್ಟಾರ ಅಲ್ಲಿ, ಎಲ್ಲ ಸೌಲಭ್ಯ ಮಾಡ್ಯಾರ. ಈಗೇನಂದ್ರೆ ಮತ್ತೆ ಯಾರು ಒಳ್ಳೇದು ಮಾಡ್ತಾರೋ ಅದ್ರ ಅವ್ರಿಗೆ ಹಾಕಬೇಕು. ಮೋದಿ ಅಂತಾರ, ನಮ್ಮರ್ಗಳು ನಿಂತಿರ್ತಾರ, ಯಾರ್ಗ ಹಾಕಂದ್ರೆ ಅದು ಹಾಸ್ತೋ ಯಾವ ಅಂತಾರಲ್ಲ, ನಾ ಹಾಕ್ಬೇಕು. ಈ ಓಟ್ ಹಾಕ್ರ ಬಂದಿರ್ತಾರ, ಅವ್ರ ಅಕ್ಕ ತಿಂದ್ರ ಹಾಕ್ತಿವಿ, ತಿಂದಿದ್ರ ಹಾಕ್ತಿವಿ, ಯಾರಿಗೂ ಯಾರಿಗೂ ಒಬ್ರಿಗೆ ಹೋಗ್ತಿ ಬರ್ತೀವಿ. ಅವ್ರ ಇವ್ರು ಅನ್ನೋದೇನಿಲ್ಲ, ಎಲ್ಲರೂ ಬೇಕು, ತಿಂದಿರ್ಬೇಕು, ತಿಂದಿದ್ದರು ಬೇಕು. ಇದೆಲ್ಲ ಓಟ್ ಮಾಡಿ ಯಾರಿಗೇನಾಗಲಿ ಹಂಗೆ ಹೆಂಗೆ ಹೇಳಕ್ಕೆ ಹೋದ್ರು ಸರ್, ಯಾರಿಗೆ ಏನು ಮಾಡಿ ಎಲ್ಲರೂ ಒಂದೇ ಅಲ್ಲ ಅನ್ಕೋಬೇಕು, ಯಾರಿಗೇನಾದ್ರೂ ಯಾರು ಏನು ಮಾಡ್ತಾರ ಸರ್, ನಾವು ನಮಗೆ ದುಡಿಯೋದು ತಪ್ಪಲ್ಲ, ತಿನ್ನೋದು ತಪ್ಪಲ್ಲ, ಯಾರು ಅವ್ರವ್ರ ಅವಸರಕ್ಕೆ ಅವ್ರು ಮಾಡ್ತಂತಾರೆ. ಯಾವಾಗಲೂ ಬಂದ ಕಾಂಗ್ರೆಸ್ಸೇ, ಈಗೇನಿಲ್ಲ ಇವ್ರಿಗೆ ಕಾಂಗ್ರೆಸ್ಗೆ. ಏನು ಗೊತ್ತಿಲ್ಲ, ನಾವು ಏನಪ್ಪ ಎಲೆಕ್ಷನ್ ನಮಗೆ ಯಾರಿಗೆ ಮನಸ್ಸಿಗೆ ಇಷ್ಟ ಆಗತ್ತ ಅವ್ರಿಗೆ ಮಾತ್ರ ಹಾಕದ್ ನಾವು. ಅವ್ರು ಒಳ್ಳೇದು ಮಾಡ್ತಾರೆ ಕೆಡದ್ ಮಾತ್ರ ಗೊತ್ತಲ್ಲ, ಮಾಡಿದವ್ರಿಗೆ ಇದ್ದೇ ಇರ್ತೈತೆ ಶ್ರಮ, ಅದು ಬಿಡ್ರಿ ಏನಿಲ್ಲ. ಯಾಕಂದ್ರೆ ಕೇಂದ್ರದ ಮೋದಿ ಬರೋದು ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಸ್ಟೇಟ್ನಲ್ಲಿ ಬಂದು ಮತ್ತೆ ಕಾಂಗ್ರೆಸ್ ಆಯ್ತಾ, ಯಾರು ಒಳ್ಳೇದು ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ಇದನ್ನ ಬಿ ಜೆ ಪಿಗೆ ನಾವು ಹೇಳ್ಕೊಳ್ಳೋಂಥದ್ದು ಏನಿಲ್ಲ, ಆದರೂ ಮೇಲ್ಗಡೆ ನೋಡಿದ್ರೆ ಅವರೇ ಬರೋದು ಒಳ್ಳೇದು ಅನಿಸ್ತು. ನಮ್ಮಟ್ಟಕ್ಕೆ ಅದು ಏನು ಮಾಡಿಲ್ಲ ಮೋದಿ, ಜನಕ್ಕೆ ತಲುಪುವಂಥ ಕೆಲಸ ಯಾವ ಏನು ಮಾಡಿ ಹೇಳಿದ್ವಲ್ಲ ಸುಳ್ಳೆ ಸ್ವಾಮಿ. ಈಗೇನು ಕರ್ನಾಟಕ ಕಾಂಗ್ರೆಸ್ ಬಂದಿರ್ತಲ್ಲ, ಅವ್ರನ್ನ ಮಾತಾಡ್ದೇನೆ ನಡೀತಾವೆ, ಅದಕ್ಕೆ ನಾವು ಹೋಗ್ತೀವಿ. ಈ ಸರಿ ಏನೋ ಮಾಡಲಿ, ಈಗಲ್ಲ ಇನ್ನು 10 ವರ್ಷ ಆದ್ರೆ ಇಲ್ಲಿ ಕಾಂಗ್ರೆಸ್ಸೇ ಇರ್ತದೆ. ಎಂ ಪಿ ಅಂದರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಈಗ ಈಗ 5 ವರ್ಷ ನಡೆಯೋದು ಆಯ್ತು. ಬಿಜೆಪಿ ಚೆನ್ನಾಗಿ ಮಾಡಿದ್ರೆ ಬಿಜೆಪಿಗೆ ಆಗ್ತೀವಿ, ಕಾಂಗ್ರೆಸ್ ಚೆನ್ನಾಗಿ ಮಾಡಿದ್ರೆ ಕಾಂಗ್ರೆಸ್ಗೆ ಆಗ್ತೀವಿ. ನಮ್ದು ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ, ಕಾಂಗ್ರೆಸ್ ಯಾಕೆ ಅಂತ ಬಂದ್ರೆ ಕಾಂಗ್ರೆಸ್ ಬಿಜೆಪಿನೇ ಬಂದು ಬಹಳ ಚಲೋ. ಮೋದಿ ಸರ್ಕಾರ ಅಂತ ದೇಶ ಕಾಪಾಡ್ತಾರಲ್ಲ ಅಂತಾರೆ ಬರ್ಬೇಕು, ಅವರೇ ಬರ್ಬೇಕು, ಅವರೇ ನಮ್ಗೆ ಲೋನ್ ಕೊಟ್ಟರು ಬೀದಿ ಲೋನು. ಮೋದಿ ಸರ್ಕಾರದವರು ನಮ್ಗೆ ಫುಟ್ಬಾಲ್ ಲೋನ್ ಕೊಟ್ಟಾರೆ, ನಾವು ಅದು ಕಟ್ಕೊಂತ ಮತ್ತೆ ಕೊಡ್ತಾರೆ. ಈ ಥರ ಬಡವ್ರು ಜೀವನ ಮಾಡಿದ್ರೆ ಅವರೇ ಬರ್ಬೇಕಂತ ನೋಡ್ರಿ, ಅವರಿದ್ರೆ ನಮ್ಮ ದೇಶ. ಈ ಸಲ ನೋಡಲ್ಲ ವಾತಾವರಣ ಅಂತಾರೆ, ಬಿಜೆಪಿ ಮಾಡ್ಬೇಕು ಅಂತಾರೆ, ಕಾಂಗ್ರೆಸ್ ಅಂತಾರೆ, ವಾತಾವರಣ ಹೆಂಗೆ ಹೇಳಕ್ಕಾಗಲ್ಲ ಅವ್ರು ಜನಕ್ಕೆ. ಇರ್ಬ ಅಕ್ಕ ಒತ್ತಗೆ ಗೊತ್ತಾವೆ, ಅದುವರೆಗೆ ಗೊತ್ತಾಗಲ್ಲ. ಅದೇ ಅಭ್ಯರ್ಥಿ ನೋಡ್ಬಿಟ್ಟು ನಾವು ಮತದಾನದ ಹಕ್ಕನ್ನು ನಿರ್ಧರಿಸ್ತೀವಿ, ಯಾಕಂದ್ರೆ ಪ್ರಜಾಪ್ರಭುತ್ವ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.